ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರುವ ಅವೇರಹಳ್ಳಿ ಗ್ರಾಮದ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಇದರ ಪರಿಣಾಮವಾಗಿ ಖಾಸಗಿ ಬಡಾವಣೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪಂಚಾಯಿತಿ ಸಿಬ್ಬಂದಿ ಕಾಲುವೆ ಮಣ್ಣು ತೆರವುಗೊಳಿಸಿ ನೀರು ಸರಾಗವಾಗಿ ಹೋಗುವಂತೆ ಮಾಡಿದ್ದಾರೆ. ಇನ್ನು ಕೆರೆ ನೀರು ತುಂಬಿದ್ರಿಂದ ಸಾಕಷ್ಟು ಮೀನುಗಳು ಆಚೆ ಹೋಗಿದ್ದು ಇದರಿಂದ ಸಾಕಷ್ಟು ನಷ್ಟವಾಗಿದೆ ಅಂತ ಮೀನಿನ ಟೆಂಡರ್ ತೆಗೆದುಕೊಂಡ ರಾಜೇಶ್ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಕೆರೆ ತುಂಬಿದ ಸಂತೋಷ ಒಂದು ಕಡೆಯಾದರೆ ಅದರಿಂದ ಆದ ಅನಾನುಕೂಲಗಳು ಇನ್ನೊಂದು ಕಡೆಯಾಗಿರುವುದು ಬೇಸರ ಉಂಟು ಮಾಡಿದೆ. 20 ವರ್ಷ ಆದಮೇಲೆ ನಮಗೆ ಈ ಕೆರೆ ತುಂಬಿರೋ ತುಂಬ ಖುಷಿ ಆಗ್ತಾ ಇದೆ. ನಾವೆಲ್ಲ ಇದು ಚಿಕ್ಕ ವಯಸ್ಸಿನಲ್ಲಿ ನೋಡಿದಂಥ ಕೆರೆ ಕೊಡಿಯಾಗಿದ್ದಂಥ ಜಾಗಗಳು. ಹಾಗೆ ಈ ಕೆರೆಗೆ ನಾವು ಮೀನಿನ ಟೆಂಡ ತಾಂಡಿದ್ದೋ ಈ ರಾತ್ರಿ ಆಗಿದ ಮಳೆಯಲ್ಲಿ ಮೀನು ತುಂಬ ಹೊರಗಡೆ ಹೋಗಿ ನಮಗೆ ತುಂಬ ನಷ್ಟ ಆಗಿದೆ. ಅದರಿಂದ ನಾವು ಇಲಾಖೆಗೆ ಸಂಬಂಧಪಟ್ಟವ್ರಿಗೆ ವಿಷಯ ಮುಟ್ಟಿಸ್ತೀವಿ. ಏನು ಅದಕ್ಕೆ ಏನಾದರೂ ಪರಿಹಾರ ಕೊಡುವಂಥ ಇದ್ದರೆ ಅಧಿಕಾರಿಗಳು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ.